ಇವರು ಬೇರೆ ಎಲ್ಲದಕ್ಕೂ 40% 70% 60% ದುಡ್ಡು ಹೊಡ್ಕೊಳ್ಳಿಕ್ಕಾಗತ್ತೆ. ಹಳ್ಳಿಗಾಡಿನಲ್ಲಿ ಇವತ್ತಿಗೂ ಕೂಡ ಶಿಕ್ಷಣ ವಂಚಿತರಾಗಿರುವಂತಹ ಮಕ್ಕಳನ್ನು ಶಾಲೆಗೆ ಪ್ರೋತ್ಸಾಹಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದು. ಬ್ರಿಟಿಷರಿಗೆ ಬರೆದುಕೊಂಡಂತಹ ಮುಚ್ಚಳಿಕೆ ಪತ್ರದಲ್ಲಿ ಅವರು ಬರೆದುಕೊಟ್ಟದಲ್ಲದೆ ಅವರ ಜೀವನ ಪೂರ್ತಿ ಅವರು ಬ್ರಿಟಿಷರು ಕೊಟ್ಟಂತಹ ಬಂಗಲೆಯಲ್ಲಿ ವಾಸ ಮಾಡಿದರು. ಸಾವರ್ಕರ್ ಅವರು ಬ್ರಿಟಿಷರು ತಿಂಗಳು ತಿಂಗಳಿಗೆ ಅವರಿಗೆ ಮಾಶಾಸನ ಕೊಡ್ತಾ ಇದ್ರು. ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಯಾರು ಬೇಡ ಅಂತಾರೆ, ನೀವು ನಿಮ್ಮದೇ ಟೆಕ್ಸ್ಟ್ ಬುಕ್ಕನ್ನು ತನ್ನಿ, ನಿಮ್ಮ ಸರ್ಕಾರ ಇದೆ, ನೀವು ಬರೀ ಸತ್ಯ ಬರೀರಿ, ನೀವು ಸುಳ್ಳು ಬರಿಬೇಡಿ. ಆರಂಭದಲ್ಲಿ ನಾನು ಏನು ಅಂದ್ಕೊಂಡೆ ಅಂತ ಹೇಳಿದರೆ, ಟಿಪ್ಪು ಸುಲ್ತಾನ್ ಬಗ್ಗೆ ಪಠ್ಯದಲ್ಲಿ ಮೊದಲು ಬಂತು, ಪ್ರಜಾವಾಣಿಯಲ್ಲಿ ಅದು ಸುದ್ದಿ ಬಂತದು. ಟಿಪ್ಪು ಸುಲ್ತಾನ್ ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ನ ಬಾಟವನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಮೊದಲು ಬಂದ ಸುದ್ದಿ. ಅದು ನಮ್ಮಲ್ಲೇ ಮೊದಲು ಅಂತ ಹೇಳ್ತೀವಲ್ಲ ಹಾಗೆ. ಈ ಯಾರೋ ಫೋನ್ ಮಾಡಿದರು ನನಗೆ, ನಮ್ಮ ಸ್ನೇಹಿತರು ಮಂಗಳೂರಿಂದ, ಏನು ಸರ್ ಇದು, ಅವರು ಟಿಪ್ಪು ಸುಲ್ತಾನ್ನ ಬಹಳ ದೊಡ್ಡ ಅಭಿಮಾನಿಯವರು, ಟಿಪ್ಪು ಜಯಂತಿ ಹೋರಾಟದಲ್ಲೆಲ್ಲ ಜೈಲಿಗೆ ಹೋಗಿ ಬಂದವರು. ಅವರು ಹೇಳಿದರು, ಏನು ಸರ್ ಇದು, ಈ ಥರ ಮಾಡ್ತಾ ಇದ್ದಾರೆ ಇವರು, ಆರ್ ಎಸ್ ಎಸ್ ಇದ್ದು ಟೆಕ್ಸ್ಟನ್ನು ಕೊಡ್ತಾ ಇದ್ದಾರೆ, ನಾವು ಇದನ್ನು ಹೇಗಾದರೂ ಪ್ರತಿಭಟನೆ ಮಾಡಬೇಕಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ, ಇಲ್ಲಪ್ಪ ಈಗ ಅವಸರ ಮಾಡಬೇಡಿ, ನಾವು ಯಾವಾಗಲೂ ಇದು ಏನು ಅಂತ ಹೇಳಿದರೆ ಇವರು ಏನೋ ಒಂದು ಹಚ್ಚಿಕೊಡ್ತಾರೆ ನಮಗೆ, ನಾವು ಮುಸ್ಲಿಮರೆಲ್ಲ ಧೋ ಅಂತ ಬೀದಿಗಿಳಿತೀವಿ, ಆಮೇಲೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿ ಪೋಲರೈಸೇಷನ್ ಮಾಡೋದಕ್ಕೆ ಚುನಾವಣೆಗೆ ಅವರಿಗೆ ಸುಲಭ ಆಗುತ್ತೆ ಅವರಿಗೆ. ಆದ್ದರಿಂದ ಹೋರಾಟ ಅಲ್ಲ, ಇದ್ರ ಬಗ್ಗೆ ತಜ್ಞರ ಜೊತೆಗೆ ಮಾತಾಡೋಣ, ಕೆಲವು ತಜ್ಞರನ್ನು ಕೂರಿಸ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಏನಂತ ಹೇಳಿ ವಿಚಾರ ಮಾಡೋಣ ಅಂತ ಹೇಳಿ ಹೇಳಿದೆ. ಆದರೆ ನಮ್ಮ ಅದೃಷ್ಟಕ್ಕೆ ಏನಾಯಿತು ಅಂತ ಹೇಳಿದರೆ, ನೋಡಿದರೆ ಇವರು ಟಿಪ್ಪು ವಿರೋಧಿಗಳು ಅಂತೇಳಿ ಅಂದ್ಕೊಂಡ್ರೆ, ಇವರು ನಿಧಾನಕ್ಕೆ ನೋಡ್ತಾ ಬಂದರೆ ಇವರು ಬಸವಣ್ಣನ ವಿರೋಧಿಗಳು, ಇವರು ಕುವೆಂಪು ವಿರೋಧಿಗಳು, ಇವರು ನಾರಾಯಣ ಗುರು ವಿರೋಧಿಗಳು, ಇವರು ಪೆರಿಯಾರ್ ವಿರೋಧಿಗಳು, ಕೊನೆ ಕೊನೆಗೆ ಶಂಕರಾಚಾರ್ಯರ ವಿರೋಧಿಗಳು ಅಂತ ಕೂಡ ಗೊತ್ತಾಗ್ಬಿಡುತ್ತೆ ನನಗೆ. ಇದು ಭಾಳ ಸಂತೋಷ ಆಯ್ತು ನನಗೆ ಒಂದು ದೃಷ್ಟಿನಲ್ಲಿ. ಇಲ್ಲ, ಒಳ್ಳೆ ಕೆಲಸ ಮಾಡಿದ್ಯಪ್ಪ ನೀನು, ಏನು ಅವನಿಗೇನು ಪುರೋಹಿತ ಚಕ್ರತೀರ್ಥ, ಮುಕುಂದರಾಜ್ ಯಾವಾಗಲೂ ಅದನ್ನೇ ಬಳಸ್ತಾರೆ, ಅದು ಭಾಳ ಚೆನ್ನಾಗಿದೆ, ಅದು ಪುರೋಹಿತ ಚಕ್ರತೀರ್ಥ ಅಂತ ಹೇಳ್ಬಿಟ್ಟು ಒಳ್ಳೆಯದಾಯಿತು, ಒಂದು ದೃಷ್ಟಿನಲ್ಲಿ ಒಳ್ಳೆಯದಾಯಿತು. ಇವರು ಬಹಳ ಅವಸರ ಮಾಡಿದರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅವರಿಗೆ. ಇವರಿಗೆ ಭಾಳ, ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ. ಹಾಗಾಗಿ ಈ ಏನು ಮಾಡಬೇಕು ಅದನ್ನೆಲ್ಲ ಈಗಲೇ ಮಾಡಿ ಮುಗಿಸೋಣ ಅನ್ನೋ ರೀತಿಯಲ್ಲಿ ಇವರು ಹೊರಟರು ಅಂತ ಹೇಳಿ ಕಾಣಿಸುತ್ತೆ. ಭಾಳ ಸ್ಪಷ್ಟವಾಗಿ ನಾವೆಲ್ಲರೂ ಹೇಳಿದ್ದೀವಿ, ನಾವು ನಮ್ಮ ಉದ್ದೇಶ ಇರೋದು, ಇದು ಒಂದು ಜಾತಿಯ ವಿರೋಧ ಅಲ್ಲ, ಇದು ಇದು ಇಡೀ ಇವರ ಪ್ರಕ್ರಿಯೆ ಸಂವಿಧಾನದ ವಿರೋಧ ಇದೆ. ಇದು ಇದರಲ್ಲಿ ಜಾತಿವಾದ ಮತ್ತು ಕೋಮುವಾದ ಎದ್ದು ಕಾಣಿಸ್ತಾ ಇದೆ. ಸಂವಿಧಾನದ ಆಶಯಗಳಾದಂತಹ ಪ್ರಜಾಪ್ರಭುತ್ವ ಇರಬಹುದು ಅಥವಾ ಧರ್ಮನಿರಪೇಕ್ಷತೆ ಇರ್ಬೋದು, ಇದು ಎಲ್ಲದಕ್ಕೂ ವಿರುದ್ಧವಾಗಿ ಇವರಿರೋದ್ರಿಂದ ನಾವು ಸಂವಿಧಾನದ ಪರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಬರಗೂರು ಸರಿಗೆ ಅದು ಅವ್ರು ನಾನು ಮಾತಾಡ್ತಾ ಇದ್ದಾಗ ಹೇಳಿದೆ, ನನ್ನ ಗೆಳೆಯರು ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದ್ರು, ಅದನ್ನು ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಹೇಳಿಕೆಯನ್ನು ನೋಡಿ ಅವರು ಫೋನ್ ಮಾಡಿದರು. ಅವರು ಬರಗೂರು ಸರ್ ಯಾಕೆ ಇಷ್ಟು ಸಜ್ಜನಿಕೆ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು, ಅವ್ರು ಇರೋದೇ ಹಾಗೆ, ಅವರು ಪಾಪ ಅವರು ಸಜ್ಜನರು, ಅವರಿಗೆ ಅವರು ಆರಂಭದಲ್ಲೇ ಹೇಳಿದ್ರಲ್ಲ, ನಾವು ಕುವೆಂಪು ಭಾಷೆಯನ್ನು ಮೀರಿ, ನಾವು ಪಂಪನ ಭಾಷೆಯನ್ನು ಮೀರಿ ನಾವು ಮುಂದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾವ ಪತ್ರಿಕೆಯಲ್ಲಿ ನಿನ್ನೆ ಆ ಹೇಳಿಕೆ ಬಂತ, ಏನು ಖರ್ಚು ಮಾಡಿದ್ದಾರೆ ಇವರು, ತಗೊಂಡಿರೋದು ಬರೀ 5,000 ಅಂತ ಹೇಳ್ಬಿಟ್ಟು, ಅದು ಯಾಕೆ ಬಂತು ಈ ಪುರೋಹಿತ ಚಕ್ರತೀರ್ಥ ಅವರಿಗೆ ಅಂತ ಹೇಳಿದರೆ, ಅವರೆಲ್ಲ ಓದ್ತಾ ಇದ್ರು ಪೇಪರ್ನಲ್ಲಿ, ಏನು ಕೆಲವರು 40%, ಈಗ ನೋಡಿ ಪೊಲೀಸ್ ನೇಮಕಾತಿನಲ್ಲಿ ADGPಗೆ 20%, SPಗಳಿಗೆ ಮತ್ತೆ 20%, ಉಳಿದವರಿಗೆ ಮತ್ತೆ 50%, ಹೀಗೆ ಎಲ್ಲರೂ ಇಷ್ಟೆಲ್ಲ ಪರ್ಸೆಂಟ್ ತಗೋಬೇಕಾದ್ರೆ ಪಾಪ ನಾನು ಬರೀ 5,000 ತಗೊಂಡಿದ್ದೀನಲ್ಲ ಅಂತ ಒಂದು ಪಶ್ಚಾತ್ತಾಪ ಪಟ್ಟು ಅವ್ರು ಹೇಳಿದ್ದು. ಅದನ್ನು ಅವರು, ನನಗೆ ಬರೀ 5,000 ಸಿಕ್ಕಿದೆ, ನನಗೆ ಇನ್ನೂ ಸಿಕ್ಕಿಲ್ಲ ಪರ್ಸೆಂಟೇಜ್ ಅಂತ ಹೇಳಿರೋದು ಅವರು. ಅದನ್ನು ಇವರು ಬಹಳ ಸಜ್ಜನಿಕೆಯಿಂದ, ಇದು ಏಕಪಕ್ಷೀಯವಾದಂಥ ಹೇಳಿಕೆ, ಇದು ಸರಿಯಾದಂಥ ಹೇಳಿಕೆ, ತಪ್ಪು ಹೇಳಿಕೆ, ಅದು ಹಾಗಲ್ಲ, ಅದು ನನ್ನ ಕೇಳಿದರೆ ನಾನು ತಪ್ಪು ಹೇಳಿಕೆ ಏಕಪಕ್ಷ ಅಲ್ಲ, ಇದು ಒಂದು ಪಿತೂರಿಯ ಭಾಗ, ಇದು ಪತ್ರಿಕೆಯಲ್ಲಿ ಬರೋದು, ಇದು ಇದು ಸಂಚು, ಇದು ಇದನ್ನು ನಾವು ಗುರುತಿಸಬೇಕಾಗಿದೆ. ನಾವು ಇವರು ಏನು ಅಂತ ಹೇಳಿದ್ರೆ, ಆ ಮನುಷ್ಯ ಅವರ ಫೇಸ್ಬುಕ್ನಲ್ಲಿ ಬರೆದಿರೋದನ್ನು ನೀವು ಓದಿದರೆ ಅವನ ಕೈ ತೊಳ್ಕೊಂಡು ನೀವು ದೂರ ಇರಬೇಕು, ಅವನನ್ನು ಮುಟ್ಲೂಬಾರ್ದು ನೀವು, ಅಷ್ಟು ನಾಚಿಕೆಗೇಡಿನ ಮಾನ ಮರ್ಯಾದೆ ಇಲ್ಲದಂತಹ ವ್ಯಕ್ತಿ ಅವನು. ಆ ಪದ್ಯ ಪುಸ್ತಕ ಅನರ್ಹ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ, ಅವನಿಗೆ ಅರ್ಹತೆ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ, ಬರೀ ಶಿಕ್ಷಣ ಸಚಿವರಿಗೊಬ್ಬರಿಗೆ ಗೊತ್ತಾಗಿಲ್ಲ, ಅವರ ಪಾಲಿಗೆ ಇವರು CET ಪ್ರೊಫೆಸರ್ ಇರಲಿ, ಅವರು ಸಚಿವರ ಮಟ್ಟ ಕೂಡ ಅದೇ ಲೆವೆಲ್ನಲ್ಲಿದೆ. ಅವಿವೇಕಿ ಅನ್ನೋ ಶಬ್ದ ಬಳಸಿದ್ರಲ್ಲ, ಅದು ಅದಕ್ಕಿಂತ ಕೆಟ್ಟ ಪದಗಳನ್ನು ಬಳಸಬೇಕಾಗುತ್ತೆ ಅವರಿಗೆ, ನಾವು ಬಳಸೋದು ಬೇಡ ನಾವು. ಆದರೆ ಅವರು ಇದನ್ನು ಏನು ಬಹಳ ಸ್ಪಷ್ಟವಾಗಿ ಅವರು ಏನು ಹೇಳಿದರು ಅಂತೇಳಿ ಹೇಳಿದರೆ, ಇಡೀ ಶಿಕ್ಷಣ ವ್ಯವಸ್ಥೆ ಇವತ್ತು ಯಾವ ರೀತಿ ಕುಲಗೆಟ್ಟು ಹೋಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇವತ್ತು ಪತ್ರಿಕೆಯಲ್ಲಿ ಬಂತು, ಏನು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಮಕ್ಕಳಿಗೆ ಶೂ ಕೊಡಲಿಕ್ಕಾಗಲ್ಲ, ಸಾಕ್ಸ್ ಕೊಡಲಿಕ್ಕಾಗಲ್ಲ, ಮಕ್ಕಳಿಗೆ ಸೈಕಲ್ ಕೊಡಲಿಕ್ಕಾಗಲ್ಲ, 2 ವರ್ಷದಿಂದ ನಿಲ್ಲಿಸಿದ್ದಾರೆ.
ಇವರು ಬೇರೆ ಎಲ್ಲದಕ್ಕೂ 40% 70% 60% ದುಡ್ಡು ಹೊಡ್ಕೊಳ್ಳಿಕ್ಕಾಗತ್ತೆ. ಶಾಲಾ ಮಕ್ಕಳಿಗೆ ಅದು ಒಂದು ಬಹಳ ಅದು ಸರಿನೋ ತಪ್ಪು ಅನ್ನೋದು ಬೇರೆ ವಿಚಾರ. ಒಂದು ಕಲ್ಯಾಣ ಕಾರ್ಯಕ್ರಮ ಹಳ್ಳಿಗಳಲ್ಲಿ ಬಿಸಿಯೂಟದಿಂದ ಹಿಡಿದು ಏನೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ಕೊಂಬಂದಿದೆ, ಹಳ್ಳಿಗಾಡಿನಲ್ಲಿ ಇವತ್ತಿಗೂ ಕೂಡ ಶಿಕ್ಷಣ ವಂಚಿತರಾಗಿರುವಂತಹ ಮಕ್ಕಳನ್ನು ಶಾಲೆಗೆ ಪ್ರೋತ್ಸಾಹಿಸೋದಕ್ಕೆ ಅಂತೇಳ್ಬಿಟ್ಟು ನಾವು ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದು. ಅದು ಕೊಡಲಿಕ್ಕೂ ಕೂಡ ದುಡ್ಡಿಲ್ಲ ಅನ್ನೋದನ್ನು ಎಷ್ಟು ನಾಚಿಕೆ ಇಲ್ಲದೆ, ಎಷ್ಟು ಒಂದು ಯಾವ ಒಂದು ಏನು ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲದಿರೋ ಥರ ಇವರು ಹೇಳ್ತಾ ಇದ್ದಾರಲ್ಲ ಇವತ್ತು, ಇದು ನಿಜಕ್ಕೂ ಕೂಡ ಸರ್ಕಾರ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ನನ್ನ ಗೆಳೆಯರು, ನನಗೆ ಆರ್ ಎಸ್ ಗೆಳೆಯರಿದ್ದಾರೆ ಪತ್ರಕರ್ತರು, ಅಂದರೆ ಯಾಕಂದರೆ ನಮ್ಮ ಪತ್ರಿಕಾಲಯದಲ್ಲಿ ಇರೋರೆಲ್ಲ 80% ಅವರೇ ಇದ್ದಾರೆ, ನಿಮಗೆ ಗೊತ್ತಾಗಲ್ಲ. ನಿಮಗೆ ಅವರು ಚಡ್ಡಿ ಒಂದು ಹಾಕ್ಕೊಂಡಿಲ್ಲ ಅಷ್ಟೇ, ಅದು ಮೇಲ್ಗಡೆ ಕಾಣಿಸಲ್ಲ ಅದು. ನನ್ನ ಗೆಳೆಯರು ಒಬ್ಬರು ಆರ್ ಎಸ್ ಎಸ್ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು, ಪತ್ರಿಕೆ ಹಿರಿಯ ಪತ್ರಕರ್ತರವರು, ಅಲ್ಲರಿ ನೀವು ಕಮ್ಯುನಿಸ್ಟ್ರದ್ದು ಎಡಪಂಥೀಯ ವಿಚಾರಧಾರೆಗಳನ್ನೆಲ್ಲ ಅಲ್ಲಿ ತುಂಬಿಸ್ತಾ ಇದ್ದೀರಲ್ಲ ನೀವು, ಆರ್ ಎಸ್ ಎಸ್ ಇದು ಹಾಕಿದರೆ ಏನಾಗುತ್ತೆ? ನಾವು ದೇಶಪ್ರೇಮಿಗಳು, ನಾವು ಆರ್ ಎಸ್ ಎಸ್ ಬಗ್ಗೆ ನೀವು ಬರೀರಿ, ಹಿಂದೂ ಮಹಾಸಭೆಗೆ ಬರೀರಿ, ಪಾಠ ಇದ್ದರೆ ಏನಾಗುತ್ತೆ? ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ವಿಚಾರಗಳನ್ನು ನಾವು ಹೇಳ್ತೀವಿ, ನಾವು ತಪ್ಪೇನಿದೆ ಅದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳಿದರು ನನಗೆ. ನಾನು ಅವರಿಗೆ ಹೇಳಿದೆ, ನಾನು ಅವರಿಗೆ, ಆಯ್ತಪ್ಪ ನೀವೇನು ಹೆಡ್ಗೆ ವಾರ್ ಬಗ್ಗೆ ನೀವು ಒಂದು ಹೆಡ್ಗೆ ವಾರ್ ಭಾಷಣ ಒಂದು ಮಾಡಿದ್ದೀರಿ, ಅದರಲ್ಲಿ ಬರೆದಿದ್ದೀರಾ, ಸತ್ಯ ಬರೀರಿ, ಸುಳ್ಳ್ಯಾಕೆ ಬರೀತೀರ ಅಂತ ತಿದ್ದಿಯಾಗಿ ಹಾಕ್ತೀರಿ ಅದನ್ನು. ಅವರೇನು ಹೇಳಿದ್ದಾರೆ, ಧ್ವಜದ ಬಗ್ಗೆ ಹೇಳಿದ್ದಾರೆ, ಇವರು ರಾಷ್ಟ್ರ ಧ್ವಜ ಅಂತ ಹೇಳಿ ತಿದ್ದಿ ಹಾಕ್ತಾರೆ. ಹೆಡ್ಗೆವಾರ ಬಗ್ಗೆನೇ ಒಂದು ಪಟ್ಟಿ ಹಿಡಿಯಪ್ಪ, ಆಯಿತು ನಿಮ್ಮ ಸರ್ಕಾರ ಬಂದಿದೆ ನಿಮ್ಮ ಇಷ್ಟ, ನೀವು ಇಡಿ, ನೀವು ಬರೀರಿ ಅದರಲ್ಲಿ. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾವಿರಾರು ಜನ ಹೋರಾಡ್ತಾ ಇದ್ದಾಗ, ಸಾವಿರಾರು ಜನ ಜೈಲಿಗೆ ಹೋದಾಗ, ಇದೇ ಹೆಡ್ಗೆವಾರು ಎಲ್ಲರೂ ಭಾರತೀಯರು ಬ್ರಿಟಿಷರ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ಬಹಿರಂಗ ಕರೆ ಕೊಟ್ಟಿದ್ರಲ್ವಾ? ಬರೀರಿ ಅದನ್ನು, ಸತ್ಯ ಬರೀರಿ, ನೀವು ಸುಳ್ಳು ಬರೀಲಿಕ್ಕೆ ಹೋಗಬೇಡ. ನೀವು ಸಾವರ್ಕರ್ ಬಗ್ಗೆ ಪಟ್ಟಿ ಇಡಿ, ಸಾವರ್ಕರ್ ಏನು ಮಾಡಿದರು, ಸಾವರ್ಕರ್ ಮುಚ್ಚಳಿಕೆ ಪತ್ರವನ್ನು ಅದನ್ನು ಪ್ರಿಂಟ್ ಮಾಡಿ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಗೊತ್ತಾಗಲಿ ಜನರಿಗೆ, ಸತ್ಯ ಗೊತ್ತಾಗಲಿ, ಸುಳ್ಳು ಹೇಳಬೇಡಿ ನೀವು. ಆದ ಬ್ರಿಟಿಷರಿಗೆ ಬರೆದುಕೊಂಡ ಮುಚ್ಚಳಿಕೆ ಪತ್ರನಲ್ಲಿ ಅವರು ಬರೆದುಕೊಟ್ಟದ್ದಲ್ಲದೆ, ಅವರ ಜೀವನ ಪೂರ್ತಿ ಅವರು ಬ್ರಿಟಿಷರು ಕೊಟ್ಟಂತಹ ಬಂಗಲೆಯಲ್ಲಿ ವಾಸ ಮಾಡಿದರು ಸಾವರ್ಕರ್ ಅವರು. ಬ್ರಿಟಿಷರು ತಿಂಗಳು ತಿಂಗಳಿಗೆ ಅವರಿಗೆ ಮಾಶಾಸನ ಕೊಡ್ತಾ ಇದ್ರು. ಬರೀರಿ ಟೆಕ್ಸ್ಟ್ ಬುಕ್ನಲ್ಲಿ, ಯಾರು ಬೇಡ ಅಂತಾರೆ? ನೀವು ನಿಮ್ಮದೇ ಟೆಕ್ಸ್ಟ್ ಬುಕ್ಕನ್ನು ತನ್ನಿ, ನಿಮ್ಮ ಸರ್ಕಾರ ಇದೆ, ನೀವು ಬರೀ ಸತ್ಯ ಬರೀರಿ, ನೀವು ಸುಳ್ಳು ಬರಿಬೇಡಿ. ನೀವು ಕುವೆಂಪು ಬಗ್ಗೆ ನಿಮ್ಗೆ ಬರೀಲಿಕ್ಕಾಗಲ್ಲ, ಓಕೆ ಫೈನ್, ಬರಿಬೇಡಿ. ನಿಮಗೆ ಪೆರಿಯಾರ್ ಅವ್ರ ಬಗ್ಗೆ ಬರೀಲಿಕ್ಕಾಗಲ್ಲ, ಬರಿಬೇಡಿ. ಬಸವಣ್ಣ ಅವ್ರ ಬಗ್ಗೆ ಸತ್ಯ ಬರೀರಪ್ಪ, ಬಸವಣ್ಣ ಅವ್ರ ಬಗ್ಗೆ ಜನಿವಾರ ಹಾಕಿಕೊಂಡು ಆಮೇಲೆ ಅವರು ಕಲ್ಯಾಣಕ್ಕೆ ಹೋದ್ರಂತ ಯಾಕೆ ಸುಳ್ಳು ಬರೀತೀರಿ ನೀವು? ಜನಿವಾರವನ್ನು ಕಿತ್ತೆಸೆದು ಹೋದ್ರಂತ ಸತ್ಯ ಬರೀಲಿಕ್ಕಾಗಲ್ವ ನಿಮಗೆ? ಎಷ್ಟು ದಿವಸ ಅಂತೇಳಿ ಸುಳ್ಳುಗಳನ್ನು ಹೇಳ್ತೀರಿ ನೀವು? ಯಾವುದನ್ನಾದರೂ ಕೂಡ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಮಂದಿ ಬ್ರಾಹ್ಮಣರು, ಎಷ್ಟು ಮಂದಿ ಆರ್ ಎಸ್ ಎಸ್ನ ಕಾರ್ಯಕರ್ತರು, ಸಾರಿ ಬ್ರಾಹ್ಮಣರಲ್ಲ, ಆರ್ ಎಸ್ ಎಸ್ ಕಾರ್ಯಕರ್ತರು ಎಷ್ಟು ಮಂದಿ ಭಾಗವಹಿಸಿದ್ರು ಅಂತ ಒಂದು ಪಟ್ಟಿ ಕೊಡಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಏನು ಮಾಡ್ತು ಅನ್ನೋದನ್ನು ಬರೀರಿ ನೀವು. ಹಿಂದೂ ಮಹಾಸಭಾ ಏನು ಮಾಡ್ತು ಅನ್ನೋದನ್ನು ಬರೀರಿ. ಹಿಂದೂ ಮಹಾಸಭಾದ ಸ್ಥಾಪಕರಾದಂಥ ಬಿ ಎಸ್ ಮುಂಜೆಯವರು ಹೋಗಿ ಮುಸಲೋನಿಯ ಹತ್ರ ಪಾಠ ಹೇಳ್ಕೊಳ್ತಾ ಇದ್ರು ಅನ್ನೋದನ್ನು ಬರೀರಿ ನೀವು. ಇಟಲಿಯ ಸರ್ವಾಧಿಕಾರಿ ಮುಸಲೋನಿಯ ಹತ್ರ, ಈಗ ಜರ್ಮನಿಯ ಬಗ್ಗೆ ಹೇಳಿದ್ರಲ್ಲ ಇವರು, ಜರ್ಮನಿಯ ಸರ್ವಾಧಿಕಾರವನ್ನು, ಹಿಟ್ಲರನ್ನು ಹೇಗೆ ಅವರು ಇದು ಮಾಡ್ತಾರೆ ಅನ್ನುವಂಥದ್ದು. ಸ್ವಸ್ತಿಕ್ ಹಿಟ್ಲರ್ನ ಚಿಹ್ನೆ ಅದು, ಸ್ವಸ್ತಿಕ್ ಯಾರು ಬಳಸ್ತಾ ಇದ್ದಾರೆ ಇವತ್ತು ಬಹಳ ಸ್ಪಷ್ಟವಾಗಿ ಇದೆ ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಕೂಡ. ಯಾಕೆ ಇದು, ಇದು ಚಕ್ರತೀರ್ಥನ ತಪ್ಪಲ್ಲ, ಚಕ್ರತೀರ್ಥ ಇಲ್ಲಿ ಅವರು ಏನು ಹೇಳಿದ್ದಾರೆ ಅದನ್ನು ಬರಿಬೇಕು. ಅದನ್ನು ಅವರು ಪಠ್ಯಪುಸ್ತಕದ ಸಮಿತಿಯವರಿಗೆ ಹೇಳಿದ್ರಲ್ಲ, ಕನ್ನಡ ಪಠ್ಯಪುಸ್ತಕದಲ್ಲಿ ಅದನ್ನು ಮಾಡಬೇಡಿ ಅಂತೇಳಿ ಹೇಳಿದರೆ ಅದನ್ನು ತಿದ್ದಿ ಇವರು ಅವರಿಗೆ ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನೇ ಮಾಡಬೇಕಾಗಿದೆ. ಅವರು ಆರ್ ಎಸ್ ಎಸ್ನ ಮುಖ್ಯಸ್ಥರ ಹುದ್ದೆಯನ್ನು ಯಾವತ್ತಿಗೂ ಕೂಡ, ಇವತ್ತಿಗಲ್ಲ ಹಿಂದೆಯೂ ಮುಂದೆಯೂ ಈಗಲೂ ಕೂಡ, ಚಿತ್ಪಾವನ ಬ್ರಾಹ್ಮಣರನ್ನು ಬಿಟ್ಟು ಇನ್ನೊಬ್ಬರು ಅದನ್ನು ಅಧ್ಯಕ್ಷತೆಯನ್ನು ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರಲ್ಲೂ ವರ್ಗೀಕರಣ ಇದೆ. ಶಂಕರಾಚಾರ್ಯರು ನಿನ್ನೆ ನಮ್ಮ ಒಬ್ಬ ಹಿರಿಯ ಲೇಖಕರು ಪ್ರಜಾವಾಣಿಯಲ್ಲಿ ಕಾಲಂ ಬರೀತಾರೆ, ಅವರು ರಾತ್ರಿ ಫೋನ್ ಮಾಡಿದರು. ಅವರು ಸರಿದು ನೀವು ಹೇಳಿದ್ದು ಸರಿದು, ಅವರು ನಿಮ್ಮ ಸಮಿತಿಯ ಇದನ್ನು ವಿರೋಧಿಸಿದ್ರು ಅವರು ಬಹಿರಂಗವಾಗಿ, ಅವರು ಫೇಸ್ಬುಕ್ನಲ್ಲೆಲ್ಲ. ಅವರು ನಿನ್ನೆ ನನಗೆ ಹೇಳ್ತಾರೆ, ಸರ್ ಇಲ್ಲ ಸರ್ ನೀವು ಹೇಳಿದ್ದು ಸರಿ ಸರ್, ಈ ಇವರು ಮಧ್ವಾಚಾರ್ಯರ ಅನುಯಾಯಿಗಳು ಇವರು, ಇವರು ಒಂದು ದೊಡ್ಡ ಪ್ಲಾಟ್ ಶಂಕರಾಚಾರ್ಯರ ವಿರುದ್ಧ ಕೂಡ ಇವರು ಈಗ ಹೂಡಿದ್ದಾರೆ, ಅದೆಲ್ಲ ಹೊರಗೆ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವ್ರು ನನಗೆ ನಿನ್ನೆ ರಾತ್ರಿ. ನಾನು ಹೇಳಿದೆ ನಿಮ್ಗೆ ತಡವಾಗಿ ಜ್ಞಾನೋದಯ ಆಯ್ತಲ್ಲ ಸರ್, ನೀವು ಪ್ರಜಾವಾಣಿ ಕಾಲಂ ಬರೆಯೋರು, ನೀವು ನಾಡಿನಲ್ಲಿ ದೊಡ್ಡ ಶಿಕ್ಷಣ ತಜ್ಞ ಅಂತ ಹೆಸರು ಪಡೆದವರು ನೀವು, ಈಗ ನೀವು ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಹೇಳ್ತಾ ಇದ್ರು ನಿನ್ನೆ ರಾತ್ರಿ ನನಗೆ. 1 ಗಂಟೆ ಮಾತಾಡಿದ್ದೆ ಸರ್, 12 ಗಂಟೆ ತನಕ. ಅವರು ಯಾವ ಥರ ಇವರು ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರ ಅನುಯಾಯಿಗಳು ಅಂತೇಳ್ಬಿಟ್ಟು ನನಗೆ ಶಂಕರಾಚಾರ್ಯರ ಶಿಷ್ಯರು ಹೇಳ್ತಾ ಇದ್ದಾರೆ. ಪಾಪ ಅವರು ಮೊನ್ನೆ ತನಕ ಅವರು ಇದ್ರ ವಿರುದ್ಧ ಇದ್ದರು, ಅವರು ರೋಹಿತ್ ಚಕ್ರತೀರ್ಥನ ಪರವಾಗಿ ಮಾತಾಡ್ತಾ ಇದ್ದವರು ಅವರು. ಅಂದರೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿದ್ರೆ, ಕರ್ನಾಟಕದಲ್ಲಿಯೂ ಕೂಡ ಇದು ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ 1 ಪಾಯಿಂಟ್ ಎಜೆಂಡಾ ಇದು. ಸುಮ್ಮನೆ ಹೆಸರಿಗೆ ನಿಮಗೆ ಈ ಸರ್ಕಾರದಲ್ಲಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರಿದ್ದಾರೆ, ಅವರಿದ್ದಾರೆ, ಹಿಂದುಳಿದ ಜಾತಿಯವರಿದ್ದಾರೆ, ದಲಿತರಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನಮಗೆ.
ಇಡೀ ಸರ್ಕಾರದ ಎಜೆಂಡಾವನ್ನು ನಿರ್ಧರಿಸುವವರು. ನಾನೊಬ್ಬ ಹಿರಿಯ ಪತ್ರಕರ್ತನಾಗಿ ಜವಾಬ್ದಾರಿಯಿಂದ ಇದನ್ನು ಹೇಳ್ತಾ ಇದ್ದೇನೆ ನಾನು. ಇದು ಯಾವುದೇ ದಹಾದಿ ಬೀದಿನಲ್ಲಿ ಹೇಳುವಂಥ ಮಾತಲ್ಲ, ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ. ಇಡೀ ಸರ್ಕಾರದ ಎಲ್ಲ ವಿಷಯಗಳನ್ನು ನಿರ್ಧಾರ ಮಾಡುವವರು, ಓಕೆ ಅಂತ ಒಪ್ಪಿಗೆ ಕೊಡುವವರು 4 ಮಂದಿ ಸರ್. ಬಹಳ ಸ್ಪಷ್ಟವಾಗಿ 4 ಮಂದಿ ಇದು. ಆ 4 ಮಂದಿ ಯಾರು ಅಂತ ಹೇಳಿದರೆ, ಸನ್ಮಾನ್ಯ ಶ್ರೀ ಮುಕುಂದ್ಜಿಯವರು, ಸನ್ಮಾನ್ಯ ಶ್ರೀ ಸಂತೋಷ್ ಜಿಯವರು, ಆಮೇಲೆ ಸನ್ಮಾನ್ಯ ನಮ್ಮ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮತ್ತು ಇನ್ನೊಬ್ಬರು ನಮ್ಮ ಅವರ ಹೆಸರು ನನಗೆ ತಕ್ಷಣಕ್ಕೆ ಬರಲ್ಲ, ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಇವರು ಹೆಸರುಗಳನ್ನೆಲ್ಲ ಇನ್ನು ಮುಂದೆ ನಾವು ಬಾಯಿ ದತ್ತಾತ್ರೇಯ ಹೊಸಬಾಳೆಜಿಯವರು. ನೀವು ಎಲ್ಲಿ ಬೇಕಾದರೂ ನೀವು ಕೇಳಿ ಇದನ್ನು, ಸರ್ಕಾರದ ಯಾರನ್ನು ಬೇಕಾದರೂ ಕೇಳಿ ಇದನ್ನು, ಯಾವ ಸಚಿವರನ್ನು ಬೇಕಾದರೂ ಕೇಳಿ. ಪ್ರತಿಯೊಬ್ಬರ ಸಚಿವರ ಕಚೇರಿನಲ್ಲಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಇಬ್ಬರಿಬ್ಬರು ಎಸ್ ಓ ಡಿಗಳಿದ್ದಾರೆ, ಸ್ಪೆಷಲ್ ಆಫೀಸರ್ಸು. ನಾನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನೀವು ಅನುದಾನವನ್ನು ಯಾಕೆ 700 ಕೋಟಿಯಲ್ಲಿ ಇದ್ದಂತಹ ಅನುದಾನವನ್ನು 50 ಕೋಟಿಗೆ 21-22 ಅಲ್ಪಸಂಖ್ಯಾತ ಇಲಾಖೆಗೆ ಏನು ಮೀಸಲಿಟ್ಟಂಥದ್ದನ್ನು ಕೊರೋನಾ ಕಾಲಕ್ಕೆ ಕತ್ತರಿಸಿದ್ದೀವಿ ಅಂತ ಹೇಳ್ಬಿಟ್ಟು 49 ಕೋಟಿಗೆ ತಂದು ಇಟ್ಟರು. ಆವಾಗ ನಾನು ಇದನ್ನು ಸ್ವಲ್ಪ ಒಳಗಡೆ ಹೋಗಿ ವಿಚಾರಿಸಿದಾಗ ನಾನು ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದಾಗ ಕಾರ್ಯದರ್ಶಿಯವರು ನನಗೆ, ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ದೇನು ಅಂತೇಳಿದರೆ, ಪ್ರಧಾನ ಕಾರ್ಯದರ್ಶಿಯವರ ಕಚೇರಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ 2 SODಗಳಿದ್ದಾರೆ, ನೇರವಾಗಿ ಕೇಶವಶಿಲ್ಪದಿಂದ ಬಂದವರು. ಪ್ರತಿಯೊಂದನ್ನು ಅವರು ಇಲ್ಲ ಸರ್, ಅವ್ರು ಹೇಳಿದರು ನನಗೆ, ಇಲ್ಲ ಸರ್ ಇದನ್ನು ನಾನು ಬೆಂಗಳೂರು ದಕ್ಷಿಣದ MP ಅವರಿಗೆ ಪ್ರತಿ ತಿಂಗಳು ನಾನು ರಿಪೋರ್ಟ್ ಕೊಡಬೇಕಾಗತ್ತೆ ಅಂತ ಹೇಳಿದರು ಅವರು, ಸ್ಪೆಷಲ್ ಆಫೀಸರ್. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಎಷ್ಟು ದುಡ್ಡನ್ನು ನೀವು ಇಟ್ಟಿದ್ದೀರಿ, ಯಾಕೆ ಖರ್ಚು ಮಾಡ್ತಾ ಇದ್ದೀರಿ, ಇದನ್ನು ಕಡಿಮೆ ಮಾಡ್ತಾ ಬಂದಿದ್ದೀರಿ, ಎಲ್ಲ ಅನುಪಯುಕ್ತ ಖರ್ಚುಗಳು ಅಂತ ತೋರಿಸ್ಬೇಕು ನೀವು ಅನ್ನೋದು ಅವರ ಸೂಚನೆ. ಅವರು ಬಹಳ ಸ್ಪಷ್ಟವಾಗಿ ಇದು ಒಂದು ಜಾತಿಯವರು ಈ ಸಂವಿಧಾನದ ಮೌಲ್ಯಗಳನ್ನು ಯಾವ ರೀತಿ ಬದಿಗೆ ಗಾಳಿಗೆ ತೂರಿ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ ಇದ್ದಾರೆ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದಂಥ ಸಾಕ್ಷಿ. ಈ 4 ಮಂದಿ ಈ ಸರ್ಕಾರವನ್ನು ನಿಯಂತ್ರಿಸ್ತಾ ಇರೋದರಿಂದ ಇದೆಲ್ಲ ಅನಾಹುತಗಳು ನಡೀತಾ ಇದೆ. ಇಲ್ಲಿ ಬಸವಣ್ಣ ಅವರಿಗೆ ಬೇಡಾಗಿದ್ದಾರೆ, ಕುವೆಂಪು ಅವರಿಗೆ ಬೇಡಾಗಿದ್ದಾರೆ, ನಾರಾಯಣ ಗುರು ಅವರು ಬೇಡಾಗಿದ್ದಾರೆ. ಆಹಾ, ನಮ್ಮ ಕರಾವಳಿನಲ್ಲಿ ಅದೊಂದು ಅನಾಗರಿಕ ಸನ್ಮಾನ ಅಂತ ಇಟ್ಕೊಂಡ್ರು ಯಾರಿಗೆ, ಇವರಿಗೆ ಪುರೋಹಿತ ಚಕ್ರತೀರ್ಥರಿಗೆ ಒಂದು ಅನಾಗರಿಕ ಸನ್ಮಾನ ಪೋಸ್ಟರ್ ಗಿಸ್ಟರೆಲ್ಲ ಬಂತು, ಅಲ್ಲಿ ಎದ್ದುಬಿಟ್ರು ಜನರೆಲ್ಲ. ಅದು ಹೇಗೆ ಸನ್ಮಾನ ಮಾಡ್ತೀರಿ, ನಾವು ನೋಡ್ತೀವಿ, ನಾವು ನುಗ್ತೀವಿ ಅಲ್ಲಿಗೆ ಅಂತೇಳಿ ಹೇಳಿದ ನಂತರ ಆ ಸನ್ಮಾನವನ್ನು ಕೈಬಿಟ್ರು ಅವರು. ರೋಹಿತ್ ಚಕ್ರತೀರ್ಥ ಅವರ ಒಂದು ನಾಗರಿಕ ಸನ್ಮಾನ ಅಂತ ಏನಿತ್ತು, ಆ ಅನಾಗರಿಕ ಸನ್ಮಾನವನ್ನು ಕೈಬಿಟ್ರು ಅವರು. ಕೈಬಿಟ್ಟಾಗ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ, ಅದು ಹೇಗೆ ಅವರು ಕೈಬಿಟ್ರು, ಹಾಗೆಲ್ಲ ಕೈಬಿಡಲ್ವಲ್ಲ, ಟೆಕ್ಸ್ಟ್ ಬುಕ್ಕನ್ನೇ ಕೈಬಿಡ್ಲಿಕ್ಕೆ ತಯಾರಿರುವಲ್ಲ ಅಂತ ನಾನು ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಅದು ಭಾಳ ಇನ್ನೂ ಚೆನ್ನಾಗಿದೆ. ಅಲ್ಲಿ ಶಾಸಕರಾಗಿರುವವರು ಗೌಡ ಸಾರಸ್ವತ ಬ್ರಾಹ್ಮಣರು, BJPಯಿಂದ ಶಾಸಕರಾಗಿರುವವರು, ಅವರಿಗೆ ಒಬ್ಬರು ಫೋನ್ ಮಾಡಿದ್ರಂತೆ. ಯಾರು? ಬಿಲ್ಲವ ಸಮುದಾಯದ ಪ್ರಮುಖರು. ನಮ್ಮ ನಾರಾಯಣ ಗುರು ಅವರನ್ನು ಯಾವ ಟೆಕ್ಸ್ಟ್ ಬುಕ್ನಲ್ಲಿ ಕೈಬಿಟ್ಟು ಅವಮಾನ ಮಾಡಿದ್ದಾನಾ, ಆ ಮನುಷ್ಯ ಮಂಗೂರಿಗೆ ಕಾಲಿಡಲಿಕ್ಕೆ ನಾವು ಬಿಲ್ಲವರು ಬಿಡೋದಿಲ್ಲ ಅಂತ. ನೋಡಿ ಹೇಗಿದೆ ನೋಡಿ, ಇದು ಕಥೆಗಳೆಲ್ಲ ಇವರು ಹೆದರ್ಬಿಟ್ರು. ಇವರು ಈ ಪಠ್ಯಪುಸ್ತಕದಲ್ಲಿ ಮಾಡಿದ ಇವರು ಏನು ಅಪರ ಕರ್ಮಗಳೆಲ್ಲ ಇದೆಯಲ್ಲ, ಇದು ಎಲ್ಲೆಲ್ಲಿ ಇವರನ್ನು ಹಿಡ್ಕೊಂಡು ಹೊಡಿತಾ ಇದೆ, ಬೆನ್ನು ಹತ್ತಾ ಇದೆ ಅಂತ ಹೇಳಿದ್ರೆ, ಇದು ಬಹುಶಃ ಮುಂದಿನ ಚುನಾವಣೆ ಸಂದರ್ಭದಲ್ಲಿ, ಮುಂದಿನ ವರ್ಷ ಅಲ್ಲ ಮುಕುಂದ್ ಅವರೇ, ಡಿಸೆಂಬರ್ನಲ್ಲಿ ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಡೆಲ್ಲಿನಲ್ಲಿ. ಭಾಳ ಸೂಕ್ಷ್ಮವಾದಂತಹ ಸಂಗತಿ ಇದೆ, ಯಾಕಂದರೆ ಬೇಗ ಮುಗಿಸ್ಬೇಕು, ಇಲ್ಲದಿದ್ರೆ ಇದೆಲ್ಲ ಪ್ರಚಾರ ಆಗ್ಬಿಡ್ರಿ. ನೀವು ತುಪ್ಟೂರು, ತಿಮಕೂರು, ಕೂಡಲ್ ಸಂಗಮ, ಶ್ರವಣ ಬೆಳಗಲ ಅಂತೇಳಿ ಹೋಗ್ತಾ ಹೋಗ್ತಾ ಬೀದರ್ವರೆಗೆ ಹೋಗ್ತೀರಾ ನೀವು? ಅಷ್ಟೊತ್ತಿಗೆ ಜನರಿಗೆಲ್ಲ ಗೊತ್ತಾಗ್ಬಿಟ್ರೆ ಇದು ಈ ಅನಾಚಾರಗಳೆಲ್ಲ ಏನು ಭಾಳ ಕಷ್ಟ ಇದೆ. ಯಾವುದು? ಹೌದು, ಅದು ಹಾಗಾಗಿ ಇಡೀ ಕರ್ನಾಟಕಕ್ಕೆ ಹಬ್ಬ ಬಿಟ್ಟರೆ ಇದುವರೆಗೆ ಗೊತ್ತಿರಲಿಲ್ಲ. ಇದು ರಹಸ್ಯವಾಗಿತ್ತು. ಇವರು ಬಸವಣ್ಣನ ವಿರೋಧಿಗಳು ಅಂತ ಗೊತ್ತಿರಲಿಲ್ಲ, ಇವರು ಕುವೆಂಪು ವಿರೋಧಿಗಳು ಅಂತ ಗೊತ್ತಿರಲಿಲ್ಲ, ಇವರು ನಾರಾಯಣ ಗುರು ವಿರೋಧಿಗಳು ಅಂತ ಗೊತ್ತಿರಲಿಲ್ಲ, ಏನೋ ಅಲ್ಪಸಂಖ್ಯಾತರನ್ನು ಬೈತಾ ಇದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಇವರು ಈಗ ನಿಜವಾದ ಸ್ವರೂಪ ಇನ್ನು ಗೊತ್ತಾಗೋದಕ್ಕಿಂತ ಮುಂಚೆ ಚುನಾವಣೆ ಮಾಡೋದು ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಈಗ ಡಿಸೆಂಬರ್ನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ ಇವರು. ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಇನ್ನಷ್ಟು ಅಪಸವ್ಯಗಳನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ಹೇಳಿದ್ದಾರೆ. ಬರಗೂರು ಅವರು ಭಾಳ ಹಿಂದೆ ಒಂದು ಮಾತನ್ನು ಹೇಳ್ತಾ ಇದ್ರು ನನಗೆ, ಅದು ಕೂಡ ಭಾಳ. ಇವತ್ತು ಶಿಕ್ಷಣ ಇಲಾಖೆ ಎಷ್ಟು ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಈ ಸಚಿವರಿಂದಾಗಿ ಒಂದು ಕಡೆಯಿಂದ ಮಕ್ಕಳಿಗೆ ಯಾವುದೇ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ, ಇನ್ನೊಂದು ಸರ್ಕಾರಿ ಶಾಲೆಗಳು ಬಾಗಿಲು ಹಾಕ್ತಾ ಇದೆ. ಯಾರಿಗ ಯಾರ ಸಲುವಾಗಿ ಸರ್ಕಾರಿ ಶಾಲೆಗಳು ಇದೆ ಅನ್ನೋದು ನಾವು ಏನು ರಾಜ್ಯಾಂಗದಲ್ಲಿ ಭಾಳ ಸ್ಪಷ್ಟವಾದ ರೀತಿಯಲ್ಲಿ ಒಂದು ನೀತಿ ಇತ್ತು, ಅದು ಸರ್ಕಾರಿ ಶಾಲೆಗಳೆಲ್ಲ ಬಾಗಿಲು ಮುಚ್ತಾ ಇದೆ. RTECT 25% ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಖಾಸಗಿ ಶಾಲೆಗಳಲ್ಲಿ ಇವತ್ತು ಏನು ಸರ್ಕಾರ ಒಂದು ನಿರ್ಧಾರ ತಗೊಂಡು 165 ಕೋಟಿ ರೂಪಾಯಿ ಪ್ರತಿ ವರ್ಷ ಅವರಿಗೆ ಪೇಮೆಂಟ್ ಮಾಡ್ತಾ ಇದೆ ಅಲ್ಲ. ನಮ್ಮ ಹೋರಾಟ ಒಂದು ಹೆಜ್ಜೆ ಮುಂದೆ ಹೋಗಿ ಆ 165 ಕೋಟಿಯನ್ನು ತಪ್ಪಿಸಬೇಕವರು. ಈ 25% ಕಡ್ಡಾಯ ಮಾಡಬೇಕು ಅವರು ಖಾಸಗಿ ಶಾಲೆಗಳಲ್ಲಿ. 25% RTECT ಕಡ್ಡಾಯವಾಗಿ ಮಾಡಿ ಒಂದು ಪೈಸಾನು ಕೂಡ ತಗೊಳ್ಳದೆ ಅವರು ನಮ್ಗೆ ಕೊಡಬೇಕನ್ನುವಂಥ ಒಂದು ಹೋರಾಟವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಮತ್ತು ಈ 165 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಸರ್ಕಾರಿ ಶಾಲೆಗಳನ್ನು
ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸೋದಕ್ಕೆ ಏನಾದರೂ ಸರ್ಕಾರ ಖರ್ಚು ಮಾಡುತ್ತೋ ಅನ್ನೋಂಥ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ ನಾವು. ಅದಕ್ಕೆ ಎಲ್ಲಕ್ಕೂ ಮುಖ್ಯವಾಗಿ ಈ ಸಚಿವರು ಯಾರಿದ್ದಾರೆ, ಈ ಸಚಿವರು ಮನೆಗೆ ಹೋಗದೆ ಇದು ಯಾವುದು ಕೆಲಸ ಸಾಧ್ಯ ಇಲ್ಲ. ಇದು ನಿಮ್ಮ ಹೋರಾಟ ಭಾಳ ಸರಿಯಾಗಿದೆ ಮುಕುಂದ್ ರಾಜ್ ಅವರೇ. ನಿಮ್ಮ ಮೂರು ಬೇಡಿಕೆಗಳನ್ನು ನೀವೇನು ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಭಾಳ ಮುಖ್ಯವಾದಂತಹ ಬೇಡಿಕೆಗಳು. ಒಂದು, ಅವಮಾನ ಮಾಡಿದವನು ಭಾಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರಿಗೆ, ಕುವೆಂಪು ಅವರವರಿಗೆ ಅವಮಾನ ಮಾಡಿದಂತಹ ವ್ಯಕ್ತಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಅವನನ್ನು ಬಂಧಿಸಿ ಜೈಲಿಗೆ ತಳ್ಳಬೇಕಾದಂಥ ಕೆಲಸ ನಡೆಯಬೇಕಾಗಿದೆ. ಶಿಕ್ಷಣ ಸಚಿವರನ್ನು ಕಿತ್ತೆಸಿಬೇಕಾಗಿದೆ ಈ ಸಂಪುಟದಿಂದ. ಇದು ಬಹಳ ಮುಖ್ಯವಾದಂತಹ ಬೇಡಿಕೆ, ಅದಕ್ಕೆ ನನ್ನ ಬೆಂಬಲ ಕೂಡ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.